ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾದ ಇಎಂ ಕಾನ್ವಿಲ್ಕರ್ ಅವರನ್ನು ಲೋಕಪಾಲ ವ್ಯವಸ್ಥೆಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಇದರ ನ್ಯಾಯಾಂಗ ಸದಸ್ಯರಾಗಿ ನಿವೃತ್ತ ನ್ಯಾಯಾಧೀಶರುಗಳಾದ ಎಲ್ ನಾರಾಯಣಸ್ವಾಮಿ ರಿತುರಾಜ್ ಅವಸ್ತಿ ಸಂಜಯ್ ಯಾದವ್ ನೇಮಕಗೊಂಡಿದ್ದಾರೆ ನ್ಯಾಯಾಂಗೇತರ ಸದಸ್ಯರಾಗಿ ಸುಶೀಲ್ ಚಂದ್ರ ಪಂಕಜ್ ಕುಮಾರ್ ಅಜಯ್ ಟರ್ಕಿ ನೇಮಕ ಪಡೆದಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಅವರು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವರು ಹೈಕೋರ್ಟ್ ವಕೀಲರಾಗಿದ್ದ ಅವರು 2007 ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ 2009 ರಲ್ಲಿ ಕಾಯಂ ನ್ಯಾಯಾಧೀಶರಾಗಿದ್ದರು 2019 ರಲ್ಲಿ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದರು 2021 ರಲ್ಲಿ ನಿವೃತ್ತರಾದರು 2023 ರಲ್ಲಿ ಅವರನ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಿಸಲಾಗಿತ್ತು ರಾಜ್ಯಗಳ ಲೋಕಾಯುಕ್ತ ಮಾದರಿಯ ಕೇಂದ್ರೀಯ ವ್ಯವಸ್ಥೆ ಲೋಕಪಾಲ್